भारत प्रजे मेले ಪ್ರಭುತ್ವವೇ ಒಂದು ರೀತಿಯ ಯುದ್ಧ ಘೋಷಿಸಿದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುತ್ತಾ ಇರೋದು ಕನಿಷ್ಠ ಮೂಲಭೂತ ಸೌಕರ್ಯಗಳಿರಬಹುದು ಸಂವಿಧಾನದ ಹಕ್ಕುಗಳಿರಬಹುದು ನಿರಾಕರಿಸಲ್ಪಡುತ್ತಾ ಇದೆ ವ್ಯಕ್ತಿ ಸ್ವಾತಂತ್ರ್ಯವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ದಮನಿಸಲಾಗ್ತಾ ಇದೆ ಸರ್ಕಾರವನ್ನ ಪ್ರಶ್ನಿಸುವವರನ್ನ ಸರ್ಕಾರದ ವಿರುದ್ಧ ಮಾತನಾಡುವವರನ್ನ ದಮನಿಸಲಾಗ್ತಾ ಇದೆ ಜನರು ಜನರ ಅಧಿಕಾರ ಸ್ವಾತಂತ್ರ್ಯ ಸಂವಿಧಾನ ಇಲ್ಲಿ ಅಪ್ರಸ್ತುತವಾಗುತ್ತಾ ಇರುವಂತ ಈ ಸಂದರ್ಭದಲ್ಲಿ ಆಡಳಿತವು ಸರ್ವಾಧಿಕಾರಿಯಂತೆ ಇಲ್ಲಿ ನಡೆಕೊಳ್ಳುತ್ತಾ ಇರುವಂತ ಸಂದರ್ಭದಲ್ಲಿ ಜನರು ಎಚ್ಚೆತ್ತುಕೊಳ್ಳಬೇಕಾಗುತ್ತದೆ ಜನರು ಪ್ರಶ್ನೆ ಮಾಡಬೇಕಾಗುತ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಬಲಗಳಾಗಬೇಕು ಜನರೇ ಶಕ್ತಿಯಾಗಬೇಕು ಜನವಿರೋಧಿ ನೀತಿಯನ್ನು ಪ್ರಶ್ನಿಸಬೇಕಾಗುತ್ತದೆ ಹಾಗಾಗಿ ಜನರು ಎಚ್ಚೆತ್ತುಕೊಳ್ಳಲು ಜನಾಧಿಕಾರವನ್ನು ಪಡೆಯಲು ಸೋಷಿಯಲ್ ಡೆಮೊಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನಾಧಿಕಾರ ಸಮಾವೇಶವನ್ನು ನಡೆಸುತ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಅಂತಿಮ ಜನರ ಶಕ್ತಿಯೇ ಅಂತಿಮ ಅನ್ನುವಂತದಾಗಿರುತ್ತದೆ ನಮ್ಮ ಗುರಿ ಜುಲೈ 17 ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ರಾಜೀವ್ ನಗರದ ಅಲ್ಬದರ್ ಮೈದಾನದಲ್ಲಿ ಬೃಹತ್ ಜನಾಧಿಕಾರ ಸಮಾವೇಶ ನಡೆಯತಾ ಇದೆ ಈ ಜನಾಧಿಕಾರ ಸಮಾವೇಶಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ನಾವೆಲ್ಲರೂ ಸೇರಿ ಈ ಪ್ರಭುತ್ವದ ಜನವಿರೋಧಿ ನೀತಿಯನ್ನು ವಿರೋಧಿಸೋಣ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನದ ಆಶಯಗಳನ್ನು ಯಥಾವತ್ತಾಗಿ ಜಾರಿಗೆ ತರಲು ನಾವೆಲ್ಲರೂ ಸೇರಿ ಆಗ್ರಹಿಸೋಣ ಬನ್ನಿ ನಮ್ಮ ಹಕ್ಕಿಗಾಗಿ ನಮ್ಮೆಲ್ಲರ ಹಕ್ಕಿಗಾಗಿ ನಮ್ಮ ಜೊತೆ ಸೇರಿ